ಬಿಂಬ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ ನಮಸ್ಕಾರ, ನಾನು ರಂಗನಾಥ್. 107ನೇ ಕಣ್ವ ಮಾರ್ಟ್ ಅರ್ಪಿಸುವ ಪವರ್ಡ್ ಬೈ ಇಂಡಸ್ 555 TMT ಹಾಗೂ SSC ಕಾಂಕ್ರೀಟ್ ರೆಡಿಮಿಕ್ಸ್ ಇದರ ಈ ಸಂಚಿಕೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಇದು ದೂರದ ಬೀದರ್ನಿಂದ ಬಂದಿರುವಂತಹ ಕತೆ. ಕತೆನ ಹೇಳೋದಕ್ಕೆ ಮೊದಲು ನೋಡೋದು ಬೆಟರು. ಒಂದು ಕಡೆ ಶೇಕಡ 25% ಶೌಚಾಲಯ ಕಟ್ಟಿ ಹಾಗೆ ಬಿಟ್ಟಿರುವ ಗುತ್ತಿಗೆದಾರರು, ಮತ್ತೊಂದು ಕಡೆ ರಸ್ತೆಯಲ್ಲೇ ಮುಚ್ಚುಗರದಿಂದ ಶೌಚ ಮಾಡಬೇಕಾದ ಕರ್ಮ ಈ ವಿದ್ಯಾರ್ಥಿಗಳದ್ದು. ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಕಡ್ಡಾಯವಾಗಿ ಇರಬೇಕು ಎಂಬ ನಿಯಮವನ್ನ ಇಲ್ಲಿ ಶಿಕ್ಷಣ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಗಾಳಿಗೆ ತೂರಿದ್ದಾರೆ. ಹೌದು, ಬೀದರ್ ತಾಲೂಕಿನ ಸಿಕಿಂದ್ರಾಪುರ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳು ಪ್ರತಿನಿತ್ಯ ಅನುಭವಿಸ್ತಾ ಇರೋ ಸಂಕಟದ ಕತೆ ಇದು. ಒಟ್ಟು 270 ವಿದ್ಯಾರ್ಥಿಗಳು ಇರುವ ಈ ಶಾಲೆಯಲ್ಲಿ ಶೇಕಡ 80% ವಿದ್ಯಾರ್ಥಿನಿಯರಿದ್ದಾರೆ. ಶೌಚಾಲಯವಿಲ್ಲದೆ ಮುಜುಗರದಿಂದ ವಿದ್ಯಾರ್ಥಿನಿಯರು ಶಾಲೆಗೆ ಗುಡ್ ಬೈ ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು 9 ಶಿಕ್ಷಕರ ಪೈಕಿ 7 ಜನ ಶಿಕ್ಷಕಿಯರು ಇದ್ದಾರೆ, ಅವರಿಗೂ ಕೂಡ ಶೌಚಾಲಯದೇ ಸಮಸ್ಯೆ. ನೈಸ್ ರಸ್ತೆಯ ಮೇಲೆ ನೈಸ್ ಆಗಿ ಓಡಾಡಿಕೊಂಡಿರೋ ಕ್ಷೇತ್ರದ ಶಾಸಕರಾದ ಹೇಣಿ ಸಾಹೇಬ್ರಿಗೆ ಮಕ್ಕಳ ಈ ಸಮಸ್ಯೆ ಕಾಣದಿರೋದು ನಾಚಿಕೆಗೇಡಿನ ಸಂಗತಿ. ಇತ್ತ ಶಿಕ್ಷಣ ಇಲಾಖೆಯು ಕೂಡ ಜಾಣ ಕುರುಡು ತೋರ್ತಾ ಇದ್ದು ವಿದ್ಯಾರ್ಥಿಗಳ ಸಂಕಟಕ್ಕೆ ಕಾರಣವಾಗಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದೇ ಕಡಿಮೆ ಎಂಬ ಆರೋಪವಿದೆ. ಆದ್ರೆ ಇಲ್ಲಿ ಮಕ್ಕಳು ಬರ್ತಾ ಇದ್ದಾರೆ, ಆದ್ರೆ ಕನಿಷ್ಠ ಮೂಲಭೂತ ಸೌಲಭ್ಯ ಕೂಡ ಇಲ್ಲ. ಈ ರೀತಿ ಮೂಲಭೂತ ಸೌಕರ್ಯ ನೀಡದೆ ಶಾಲೆಯ ವಿದ್ಯಾರ್ಥಿಗಳನ್ನ ಸಂಕಷ್ಟಕ್ಕೆ ದೂರ್ತಾ ಇರೋದು ಎಷ್ಟು ಸರಿ? ಬೆಳಕು ಕಾರ್ಯಕ್ರಮದ ಮೂಲಕ ನಮ್ಮ ಸಮಸ್ಯೆಗೆ ಪಬ್ಲಿಕ್ ಟಿವಿ ಬೆಳಕು ಮೂಡಿಸುತ್ತೆ ಎಂಬ ಭರವಸೆಯಲ್ಲಿದ್ದಾರೆ ನೊಂದ ವಿದ್ಯಾರ್ಥಿಗಳು. ಆಲ್ರೈಟ್, ಈ ಕಥೆಯನ್ನ ಬೀದರ್ ತಾಲೂಕಿನ ಸಿಕಿಂದ್ರಾಪುರ ಗ್ರಾಮದ ಸರ್ಕಾರಿ ಶಾಲೆ ವೆರಿ ಗುಡ್. 200 ಚಿಲ್ಲರೆ ಮಕ್ಕಳು, 80 ಜನ ಹೆಣ್ಮಕ್ಕಳು. ಫ್ಯಾಂಟಾಸ್ಟಿಕ್, ಒಳ್ಳೇದಾಯಿತು. ಆ ಭಾಗದ ಕ್ಷೇತ್ರಕ್ಕೆ ಬರೋವಂಥವ್ರು ಯಾರು? ಓ ಓಕೆ, ಇನ್ನೇನಾಗುತ್ತೆ, ಕರೆಕ್ಟಾಗೇ ಇದೆಯಲ್ಲ. ಹಾಂ, ಕೇಣಿ ಅವರದ್ದು ಕ್ಷೇತ್ರ, ಅವ್ರು ಕಾಣಲ್ಲ. ಅವ್ರಿಗೆ ನೈಸಲ್ಲಿ ರೋಡೇ ಮಾಡದೇ ಇದ್ದರೂ ಪರವಾಗಿಲ್ಲ, ಟೋಲ್ ಕಲೆಕ್ಟ್ ಮಾಡಿದ್ರೆ ಬ್ಯುಸಿ ಇದ್ದಾರೆ ಅವರು. ಅವ್ರು ಯಾಕೆ ಟಾಯ್ಲೆಟ್ ಕಟ್ಟಬೇಕು? ಅಮೇರಿಕಾಲೋ ಎಲ್ಲ ಇರ್ತಾರೆ ಅವಾಗವಾಗ, ಯಾವಾಗಲೋ ಒಂದು ಸರಿ ಅತಿಥಿ ಉಪನ್ಯಾಸಕರ ಥರ ಬಂದು ಹೋಗ್ತಾರೆ ಅವರು. ಅವ್ರಿಗೆ ಯಾವ ಟಾಯ್ಲೆಟ್ ಅದು? ನಾಚಿಕೆಟ್ಟವ್ರಗಳ ಮುಂದೆ ಮಾತಾಡೋದು ಏನು ಬಂತು ನಾವು? ಆಲ್ ರೈಟ್, ಈ ಕಥೆಯನ್ನು ನಮ್ಮ ಬಳಿಗೆ ತೆಗೆದುಕೊಂಡು ಬಂದಿದ್ದಾರೆ ಅದರ ವಿದ್ಯಾರ್ಥಿಗಳಾದ ರಮ್ಯಶ್ರೀ ಮತ್ತು ಮನೋಜ್. ರಮ್ಯಶ್ರೀ, ಮನೋಜ್ ಇಬ್ಬರೂ. ಓಕೆ, ಇನ್ನು ಪೋಷಕರು ಶಾಮಣ್ಣ. ಯಾರು ನೀವು? ಅಂಬಾದಾಸ್. ಯಾರು ನೀವು? ಟೀಚರ್ಸ್ ಇದ್ದಾರಾ ಆವಾಗಲೇ ಸ್ಕೂಲಲ್ಲಿ? ಟೀಚರ್ಸ್ ಇದ್ದಾರೆ. ನೀವು ಪೋಷಕರಾಗಿ ಕೇಳಿಲ್ವಾ ಯಾರನ್ನು? ಕೇಳ್ತಾ ಇದ್ದೆ ಸರ್. ಹಾಂ, ಕೇಳ್ತಾ ಇದ್ದೆ. ಆಯ್ತು, ಅವ್ರು ಬಂದು ಟೆಂಡರ್ ತೊಗೊಂಡು ಅವ್ರು ಹಿಂಗೆ ಹೋದ್ರು, ಎಲ್ಲ ಹಿಂಗೆ ಟೆಂಡರ್ ಮಾಡೋದು ಸ್ವಲ್ಪ ಮಾಡೋದು ಒಟ್ಟು ಬಿಟ್ಟು ಹೊಡೋದು. ಅಲ್ಲ, ಟೆಂಡರ್ ಒಂದು ಟಾಯ್ಲೆಟ್ಗೆ ಎಷ್ಟು ಟೆಂಡರು? ಒಂದೇ ಟೆಂಡರ್ ತಾನೇ? 1 ಲಕ್ಷ 1.5 ಲಕ್ಷ ರೂಪಾಯಿ ಸರ್. ಅದು ಸರಿ, ಒಂದೇ ಟೆಂಡರ್ ತಾನೇ? ಅದಕ್ಕೆ ಗೋಡೆ ಕಟ್ಟಕ್ಕೆ ಒಬ್ಬ ಟೆಂಡ್ರು, ಶೀಟ್ ಹಾಕಕ್ಕೆ ಒಬ್ಬ ಟೆಂಡ್ರು, ಫ್ಲೋರಿಂಗ್ ಹಾಕಕ್ಕೆ ಒಬ್ಬ ಟೆಂಡ್ರು ಅಂತ ಇರುತ್ತಾ? ಇಲ್ಲ ಇಲ್ಲ, ಒಬ್ಬರೇ ಮಾಡೋದು. ಏನು ಮಾಡ್ತಾರೆ, CRC PRC ಅವರೆಲ್ಲ ಕಟ್ಕೊಂಡು ಒಬ್ಬೊಬ್ರಿಗೆ ಯಾರೋ ಬೇರೆ ಕಾಂಟ್ರಾಕ್ಟ್ ಕೊಡೋದು, ಅವ್ರು ಬರೋದು, ಎಲ್ಲ ತುಪ್ಪಲಿಸಿ ಮಾಡೋದು, ಟ್ಯಾಂಕಿಲ್ಲ ಎಲ್ಲ ಕಟ್ಟೋದು, ಹೊಟ್ಟು ಉಳಿಸ್ಕೊಂಡು ಕಳ್ಸೋದು. ಎಷ್ಟು ದಿನ ಆಗಿದೆ ಇದು ನಿಲ್ಸಿ ಈ ಥರ? ಈಗ ಒಂದು ವರ್ಷ ದೀಡ್ ವರ್ಷ ಮೇಲೆ ಆಯ್ತು ಸರ್. ಅದು ಒಂದು ವರ್ಷದಿಂದ ದೀಡ್ ವರ್ಷ ಮೇಲೆ ಕೆಲಸ ಸ್ಟಾಪ್ ಕಟ್ಟಿಬಿಟ್ರ ಅಂತ ಹೇಳಿ ಕಟ್ಲತ್ತಾರ ಸರ್. ಈಗ ಇದು ಸ್ಕೂಲಲ್ಲಿ ಒಂದು ಟಾಯ್ಲೆಟ್ ಇಲ್ವಾ? ಒಂದುವೆ ಇಲ್ಲ ರೀ. ಅದು ಬಿಟ್ಟು ಟೀಚರ್ಗೆ ಇದಾರೆ, ಅಲ್ಲಿ ಹಾಳಾಗಿದ್ದಾರೆ ಅಂತ ಅದಾರಿ ಸರ್. ಒಂದು ಹುಡುಗರಿಗೆ ಒಂದು ಹುಡುಗರಿಗೆ ಅಂತ ಅದಾರಿ. ಆದ್ರೆ ಅದು ಸಂಡೆ ಹಾಳಾಗಿದ್ದಾರೆ. ಸಂಡೆ ಸಂಡೆ ಹುಡುಗರು ಅದನ್ನ ಅವರು ಇವರು ಬರ್ತಾರ್ರಿ, ಟೂ ನಂಬರ್ ಎಲ್ಲ ಗಲೀಜು ಮಾಡ್ತಾರ್ರಿ, ಎಲ್ಲ ಅದ್ರಾಗೆ ಕುಡಿತಾರ್ರಿ. ಸ್ಕೂಲ್ ಕಾಂಪೌಂಡ್ ಇಲ್ಲನಾ? ಅದೇ ರೀ, ಕಾಂಪೌಂಡ್ ಆಗಿ ಬರ್ತಾರ್ರಿ. ಕ್ರಿಕೆಟ್ ಅದನ್ನ ವಾಲಿಬಾಲ್ ಕ್ರಿಕೆಟ್ ಎಲ್ಲ ಒಳಗೆ ಬಂದ ಆಡ್ತಾರೆ. ಅದೇ ಗೇಟ್ ಮುಚ್ಚಲತ್ತರ್ರಿ, ಬಯಲತ್ತರ್ರಿ, ಗೇಟ್ ಕಾಂಪೌಂಡ್ ಹಾರ್ ಬರ್ತಾರ್ರಿ. ಕಮಿಟಿನವ್ರು ಏನು ಕತೆ ಕಾಯ್ತಾ ಇದಾರ ಅವರು? ಅವ್ರು ಏನು ಮಾಡ್ತಿದ್ದಾರೆ? ಎಷ್ಟೆಲ್ಲ ಬರ್ತಾರೆ ಸರ್? ಎಲ್ಲರೂ ಕೂಲಿ ಮಾಡ್ತಾರೆ ಸರ್. ಕೆಲಸ ಬರ್ತಾರೆ, ಎಲ್ಲ ಬರ್ತಾರೆ ಸರ್. ಎಲ್ಲ ಅಧ್ಯಕ್ಷ ಯಾರು? ಅದಕ್ಕೆ ಅದಾರ ಸರ್, ಅವ್ರು ಸರ್. ಅವ್ರೇನು ಮಾಡ್ತಿರ್ತಾರೆ? ಅವ್ರು ಬಂದು ಹೇಳ್ತಾರೆ ಸರ್, ನೈಟ್ ಪಾಪ ಕೆಲ್ಸಕ್ಕೆ ಹೋಗ್ತಾರೆ ಸರ್, ಬರೋದು ರಾತ್ರಿ 10-11 ಬರೋದು, ಏನು ಇದು ಮಾಡ್ಕೊಬೋದು ಗಲಾಟೆ. ನೈಟ್ ಅಲ್ಲೇ ಬಾಜು ಎಲ್ಲ ಹೋಟೆಲ್ ಅದು ಎಲ್ಲ ಅಂಗಡಿ ಸರ್. ಅಲ್ಲೆಲ್ಲ ಅಂಗಡಿ ಬಂದೆಲ್ಲ ನೈಟ್ ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರ್ ಇಲ್ವಾ? ಹರ
ನಾಚಿಕೆ ಮರ್ಯಾದೆ ಯಾರಿಗೂ ಇಲ್ಲ. ಎಲ್ಲರೂ ಹಿಂಗೆ ಮಾಡೋದು ಹೆಡ್ ಮಾಸ್ಟರ್ ಹೇಳ್ಬೇಕು ಹೋಗ್ಬಿಟ್ಟು ನಿಮ್ ಹೆಣ್ಮಕ್ಳು ಕರ್ಕೊಂಡ್ ಬಂದಿಲ್ಲ ಈಗ ನಿಮ್ಗೆ ಟಾಯ್ಲೆಟ್ ಹೋಗೋದು ಅಂತಂದ್ರೆ ನೀವೇನ ಆಚೆ ಹೋಗ್ತೀರಿ, ಹುಡುಗರ್ ಬೇರೆ ಬಿದ್ದಿಲ್ಲ, ಹೆಣ್ಮಕ್ಳು ಹೋಗ್ತೀರೇನ? ಹಾ ರೀ ಸರ್, ಅದು ಒಂದು ಜರ ಬೊಕ್ಕಳ ದೂರ ಅದರಿ, ಅಲ್ಲೇ ಹುಲ್ಲು ಅದನ್ನ ಆಯ್ತದ್ರಿ, ಹಂಗೆ ಹೋಯ್ತಾರ್ರಿ, ನಾವೆಲ್ಲ ಹಂಗೆ ಹೋಯ್ತೇವ್ರಿ. ಏನ್ರ ಹಾವ್ ಬೀವ್ ಬರ್ತದ ಅಂತ ಅಂಜತ್ತಾರ್ರಿ. ಮನೆಗೆ ಹೋಗೋಣಂದ್ರೆ ಮನೆ ದೋಲ್ ದೂರ ಇರ್ತಾವ್ರಿ, ಕ್ಲಾಸ್ ಗಂಟೆ ಹಿಡ್ತ ಅಂತ ಹೋಗಲ್ಲವ್ರಿ ಹಂಗೆ ಸ್ವಲ್ಪ. ಭಾರತ್ ಬಾಯ್ ಶೇರಿಕಾರ್ ಜೆಡ್ ಪಿ ಪ್ರೆಸಿಡೆಂಟ್ ನೋಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಚಲೋ ಇದ್ದೀರಮ್ಮ? ಹಾ, ಚೆನ್ನಾಗಿದೆ ಸರ್. ವೆರಿ ನೈಸ್, ವೆರಿ ನೈಸ್. ಎಷ್ಟು ವರ್ಷದಿಂದ ಇದ್ದೀರಿ ರಾಜಕಾರಣದಲ್ಲಿ? 95ರಾಗ ಜೆಡ್ಪಿ ಮೆಂಬರ್ ಆಗಿದೆ. ಮತ್ ನೆಕ್ಸ್ಟ್ ಅದೇ ಇದು ಕ್ಯಾಟಗರಿ ಬಂತು ಸರ್. ಮತ್ತೆ ಇವಾಗ ಮತ್ತೆ ಆಗ್ಬಿಟ್ಟಿ ಸರ್. ಆತ್ರಿ, ನೀವು ಕಾಂಗ್ರೆಸ್ ಏನಾ? ಹಾ ಸರ್, ಕಾಂಗ್ರೆಸ್ ಸರ್. ಹಾ, ಬೆಸ್ಟ್ ಆತಲ್ಲ ಹಂಗಾರೆ. ನಿಮ್ ಮಕ್ಕಳೆಲ್ಲ ಬೆಳೆದ್ ದೊಡ್ಡವರಾಗಾರೇನ? ಹೌದು ಸರ್, ಆಗಿದ್ದಾರೆ. ಹೆಣ್ಮಕ್ಳು ಇದಾರೆ ನಿಮ್ಗೆ? ಹಾ, ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡಸು ಮಗ ಸರ್. ಅವ್ರಿಗೆ ಎಷ್ಟು ವಯಸ್ಸು? ಸರ್, ಒಬ್ರು ಡಿಗ್ರಿ ಮುಗಿಸಿದಾರೆ ಸರ್, ಒಬ್ಬಕಿ ಜಾಬ್ ಮಾಡ್ತಾ ಇದ್ದಾಳೆ. ಬೆಸ್ಟ್ ಆತ. ಒಬ್ಬರು ಎಂ ಟೆಕ್ ಮಾಡ್ತಾ ಇದ್ದಾರೆ ಸರ್. ಎಂ ಟೆಕ್? ಹಾ ಸರ್. ಚಲೋ ಆತಲ್ಲ ಮತ್ತೆ. ಹೇ, ವೆರಿ ಗುಡ್. ಆದ್ರೆ ಈ ಸರ್ಕಾರಿ ಶಾಲೆಯಾಗಿರೋ ಹೆಣ್ಮಕ್ಳ ಕಥೆ ಒಂದಿನ ಏನಾದ್ರು ಕೇಳಿದಿರೇ ನೀವು? ನಿಮ್ಗೆ ಹೆಣ್ಮಕ್ಳ ಕಥೆ ಕೇಳಿದಾಗ ನಿಮ್ ಹೆಣ್ಮಕ್ಳ ಜ್ಞಾಪಕ ಬರಂಗಿಲ್ಲ ನಿಮ್ಗೆ? ಮಾಡ್ತೀರ್ರಿ ನಾವೆಲ್ಲ. ನೀವು ಎಂ ಟೆಕ್ ಓದೋ ಹೆಣ್ಮಗಳಿದ್ದಾಳೆ ಅಂದ್ರೆ ನೀವು ಬಹಳ ಚಲೋ ಒಳ್ಳೆಯವರು ಅಂತ ಆತಪ್ಪ. ಅಷ್ಟು ಚಲೋ ಓದಿಸಿದ್ರಿ ಮಕ್ಕಳನ್ನ? ಹೆಣ್ಮಕ್ಳನ್ನ ಓದಿಸೋರ್ನ ಕಂಡ್ರೆ ನಂಗೆ ಬಹಳ ಗೌರವ, ನಂಬಿಕೆ ಅವ್ರ ಮೇಲೆ. ನೀವು ಅಷ್ಟು ಚಲೋ ಕೆಲಸ ಮಾಡಿದಿರಿ ತಾಯಿಯಾಗಿ. ಆದ್ರೆ ಈ ಹೆಣ್ಮಕ್ಳ ಕಥೆ ಕೇಳಿದ್ರೆ ಮೈಯೆಲ್ಲ ಜುಮ್ ಅಂತದಪ್ಪ ನನಗೆ. ಹೆಂಗತ್ತದ? ಮಾಡ್ಕೊಡ್ತೀನಿ ಮೇಡಮ್. ನೀವು ನಿಮ್ ಬಳಿಗೆ ಮಂದಿ ಬರ್ತಾರ ನೋಡ್ರಿ, ಬಹಳ ಬೀದರ್ ಕಡೆ ಎಲ್ಲಾ ಕಡೆಯಿಂದ. ಅವರೆಲ್ಲ ಬಂದು ನಿಮ್ಗೆ ಒಂದ್ ಮೆಮರಾಂಡಮ್ ಕೊಡ್ತಾರ ನೋಡ್ರಿ. ಮಾಡೋಣ ಬಿಡ್ರಿ, ಇದು ಅಂತ ಹೇಳೋದಂಗ ಆಗಂಗಿಲ್ಲ ನನ್ನ ಹತ್ರ. ನನ್ನ ಹತ್ರ ಮಾಡೋಣ ಬಿಡ್ರಿ ಅಂತಂದ್ರೆ ಮಾಡ್ಲೇಬೇಕದ. ಎಷ್ಟ್ ದಿನ ಆಗ್ತದ ಇದು ಮಾಡಕ್ಕಂಗಾರ? ಮಾಡ್ತೀನಿ ಸರ್, ನಾನು ಮಾಡ್ತೀನಿ ತಗೋಣ. ಎಷ್ಟ್ ದಿನ ಆಗ್ತದ ಹೇಳ್ರಿ ಮೇಡಮ್. ಇಲ್ಲ ಸರ್, ಇವಾಗ ಹೋಗಿ ನಾನು ಡಿಡಿಪೇ ಕಟ್ಟಿರ್ತೀನಿ ಸರ್. ನೀವು ಸ್ಪಾಟ್ಗೆ ಹೋಗ್ತೀರೋ ನಾನೇ ಸ್ಪಾಟ್ಗೆ ಬರಲ್ಲ ಹೇಳ್ರಿ. ಇಲ್ಲ, ಹೋಗ್ತೀನಿ ಸರ್. ಯಾಕಂದ್ರೆ ಆ ಏರಿಯಾ ಎಮ್ ಎಲ್ ಎನ ಕೇಳಕ್ಕೆ ಅಯೋಗ್ಯ ಇರ್ತಾರೆ, ಕೇಳಂಗಿಲ್ಲ ನಾನು. ಯಾರನ್ನ ಕೇಳಲಿ ಅಲ್ಲಿ? ನಿಮ್ಮನ್ ಕೇಳದೆ ಮಾಡ್ತೀನಿ ಸರ್, ಮಾಡ್ತೀನಿ. ನೀವು ಜವಾಬ್ದಾರಿ ತಗೋತೀರಿ? ಹಾ, ತಗೋತೀನಿ ಸರ್, ತಗೋತೀನಿ. ಎಷ್ಟ್ ದಿನ ಆಗ್ತದ ಹೇಳ್ರಿ ನೋಡೋಣ. ಈ ಕೆಲ್ಸಕ್ಕೆ ಇದೇ ವಿಧಾನಸೌಧ ಏನಾ ಕಟ್ಟಕ್ಕೆ? ಡಿಡಿಪೇ ಕರೆದು ಅದು ಇಮಿಡಿಯೇಟ್ ನಾನು. ಆತ, ಈಗ ಮಕ್ಕಳು ಕೇಳ್ತಾವ, ಒಂದ್ ನಿಮಿಷ ಅವ್ರ ಭಾಷೆ ಕೇಳಿಸ್ಕತ್ತೀರ ನೀವು? ನಿಮ್ಮೂರ್ ಭಾಷೆಗೆ ಏನೈತಿ ಇಲ್ಲಿ ಪ್ರಾಬ್ಲಮ್ ಅಂತ? ಇಲ್ಲ, ಗೊತ್ತಾಯ್ತು ಸರ್, ಗೊತ್ತಾಯ್ತು. ನಾನು ಇನ್ನೊಂದ್ಸರಿ ನಿಮಗ್ ಫೋನ್ ಮಾಡಕ್ಕೆ ಈ ತರ ಫೋನ್ ಮಾಡಂಗ್ ಮಾಡಬೇಡ್ರಿ. ನೀವು ನಿಮ್ಮ ಮಗಳನ್ನ ಎಂ ಟೆಕ್ ಓದಿಸ್ತಾ ಇದೀನಿ ಅಂತ ಹೇಳಿದ್ದಕ್ಕೆ ನಿಮ್ ಬಗ್ಗೆ ಬಹಳ ಗೌರವ ಆಯ್ತು ನೋಡ್ರಿ ನನಗೆ. ಯಾಕಂದ್ರೆ ಬಹಳ ಚಲೋ ಕೆಲಸ ಮಾಡಿದಿರಿ ಹೆಣ್ಮಕ್ಳನ್ನ ಅಲ್ಲಿವರೆಗೂ ಓದಿಸಿ. ಆದ್ರೆ ಇಲ್ಲಿ ಕುಂತಾಳ ಒಬ್ಳು ನನ್ನ ನನ್ನ ಹತ್ರ ಈಗ ಹುಡುಗಿ, ಅವಳು ಹೇಳ್ತಾಳೆ ಅಲ್ಲಿ ಹುಲ್ಲನ್ನ ಉಸಿಟ್ಕೊಂಡು ಹೋಯ್ತೀವಿ ಅಂತ. ಥೋ, ನಾಚಿಕೆ ಆಗ್ತದ್ರಿ ಅದ ಕೇಳಿದ್ರೆ. ತೋತ್ತು ಹೆಣ್ಮಕ್ಳಾಗಿ ಗಂಡು ಹುಡುಗಾಗಿ ನನಗೆ ಹೆಂಗ್ ಅನಿಸ್ತೀರಿ, ಹೆಣ್ಮಕ್ಳಾಗಿ ಬೇರೆಯವ್ರಿಗೆ ಹೆಂಗ್ ಅನಿಸ್ಬೇಕು? ಇದನ್ನ ಯಾರೇನಾರು ಹೇಳ್ಕೊಳ್ರಿ, ಇದು ನೀವು ಮಾಡೋ ಕೆಲಸ ನಿಮ್ದ್ರಿ ಇದು. ನೀವು ಮಾಡಿಸ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಎಷ್ಟು ದಿನ ಆಗ್ತದೆ? ಒಂದ್ ತಿಂಗಳು ಬೇಕೇನು ಇದಕ್ಕೆ? ಹಾ, ಮಾಡ್ಸೋಣ ಅಂತಲ್ಲ, ಒಂದ್ ತಿಂಗಳು ಆಗ್ತದ ಹೇಳ್ರಿ? ಇಲ್ಲ ಮಾಡ್ತೇನೆ, ನಾನು ಒಂದ್ ತಿಂಗಳು ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮಾಡಿಸ್ತೀರಿ ಹೇಳ್ರಪ್ಪ, ಥ್ಯಾಂಕ್ ಯು ಅಂತನೋ ಅಥವಾ ಹಿಂಗ ಆದ್ರೆ ಹಂಗ ಮಾಡಮ್, ನಾವ್ ಹೆಂಗ್ ಓದೋದು ಹೇಳ್ರಿ. ನಿಮ್ ಮಗಳ ಟೈಪ್ ನಾನು ಎಂ ಟೆಕ್ ಮಾಡೋದು ಬೇಡ ಅಂತ ಕೇಳ್ರಿ. ಥ್ಯಾಂಕ್ ಯು ಮೇಡಮ್, ನಮಗ್ ಬೇಗ ಮಾಡಿಸಿ. ನಾನು ಇಮಿಡಿಯೇಟ್ ಹೋಗಿ ಡಿಡಿಪೇ ಕರೆದು ಅದು ಏನದ ನೋಡ್ಕೊಂಡು ಮಾಡ್ತೀನಿ. ಹೆಣ್ಮಕ್ಳಿಗೊಂದು ಗಂಡ ಮಕ್ಳಿಗೊಂದು ಸಪರೇಟ್ ಮಾಡಿಸ್ರಿ, ಎರಡು ಒಟ್ಟಿಗೆ ಮಾಡಿಸ್ಬಿಟ್ಟಿರಿ. ನೋಡ್ರಿ ಸರ್, ಒಂದೇ ಬಾಗ್ಲು ಹಿಡ್ಕೊಂಡು ಇಬ್ರು ಹೋಗ್ಬೇಕು ಇಲ್ಲಿ ಅಂತ? ಸಪರೇಟ್ ಮಾಡಿಸ್ತೀರಿ? ಆತ, ಥ್ಯಾಂಕ್ ಯು ಮೇಡಮ್. ಈಗ ಅವ್ರು ನನ್ಗೆ ಹೇಳ್ತೀನಿ ಬಿಡ್ರಿ, ಈಗ ಅದಾಗತ್ತೆ. ಈಗ ಆತ ಒಂದ್ ತಿಂಗಳ ಟೈಮ್ ಕೊಡೋಣ, ಆಗದೆ ಇದ್ರೆ ನೀನೇ ಲೀಡ್ರ. ಆತ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಸುಮ್ನಿರ. ಉದಾಯ್ತಲ್ಲ ನರೇಂದ್ರ ಮೋದಿ ವರ್ಗು ಹೋಗ್ಬೇಡ ಸುಮ್ನಿರ. ಹಾ, ಕೇಳಿ ಹತ್ರಕ್ಕೆ ಹೋಗೋದ್ ಬೇಡ. ಚಂದಿಲ್ಲ, ನಮ್ಮ ಹುಡುಗ ರೋಡ್ ಮಾಡಿಸ್ತೇ ಅಂತ ಮಗ್ಗೇನ್ರಿ, ಅಥವಾ ಇಚ್ಕಾಳ ಹಣಕಿ ಹಾಕಿ ನೋಡಿಲ್ರಿ? ಬಂದೇ ಇಲ್ಲ ನಾ ಕಡೆ. ಇಲ್ಲ ರೀ, ಆ ಕಡೆ ಹಣಕಿನೂ ಹಾಕಿಲ್ಲ. ಎಂದ್ ಬಂದಿದ್ರಂಗಾರೆ?
ಆಗ ಒಂದು ಎಲೆಕ್ಷನ್ ತಗ ಮುಂದ್ ಒಂದ್ ಐದಾರು ದಿನಕ್ಕೆ ಬಂದ್ ಹೋಗೇನ್ರಿ, ಮತ್ತೆ ಬಂದಿಲ್ಲ ರೀ. ನಿಮ್ ಕಡೆನು ಬಂದಿಲ್ಲ? ಇಲ್ಲ ರೀ. ಮತ್ತೆ ಈಗ ನಾಳೆ ಬರ್ತದಲ್ಲ ಎಲೆಕ್ಷನ್ ಬಿಡ, ಬಂದ್ರ ಏನ್ ಮಾಡ್ತಾರ ಅನ್ನೋರಿ? ಏನ್ ಮಾಡ್ತಾರ ಏನೋರಿ ಹೇಳ್ಬೇಕ್ರಿ. ಆಗೋರಿ ರೋಡ್ ಮಾಡಿಸ್ತಂದ್ರೆ ಹಾಕಂತವ್ರಿ. ಮಾಡಂಗಿಲ್ಲ ಅವ್ರು ರೋಡನ. ಯಾವ ರೋಡ್? ನಮ್ಮೂರ್ನಾಗೆ ಮಾಡಿಲ್ಲ, ನಿಮ್ಮೂರ್ನಾಗೆ ಎಲ್ಲ ಮಾಡ್ತಾರ? ರೋಡ್ ಮಾಡಿಸ್ತಂದ್ರೆ ಅವ್ರಿಗೆ ಓಟ್ ಹಾಕ್ಸ್ತಾರ. ಎಲ್ಲರೂ ಇಲ್ಲ ರೀ. ಹಾಕಂಗಿಲ್ಲ ನೀನು? ಇಲ್ಲ ರೀ. ನೀನು ಓಟ್ ಇಲ್ಲಲ್ಲ ಬಿಡ ಸರ್. ಅಪ್ಪ ಎಲ್ಲ ತಾಯಿಗೆ ನಮ್ ಸಹೋದರಿ ಏನಂತ ಓಟ್ ಹಾಕ್ರಿ, ಇಲ್ದ್ರೆ ಹಾಕ್ಬಾರ್ದು ಅಂತ ಹೇಳ್ತೇವ್ರಿ. ಅವಾಗ ನೀವು ಹೇಳತ್ತೆ ಅವ್ರು ಹಾಕಂಗಿಲ್ಲಲ್ಲ. ನಿಮ್ಮ ಮಾತು ಕೇಳಾರೇನ? ನಿಮ್ಮ ಅಪ್ಪ ಅಮ್ಮ ಪಪ್ಪ ಅಮ್ಮ ಕೇಳ್ತಾರ? ಏ ಸುಮ್ಮನೆ ಚೋಟ ಇದೆಯಾ ನಿನಗೆ? ಯಾಕೆ ಇದೆ ಅಲ್ಲ, ನಾವು ಇಷ್ಟ ಬಂದವ್ರಿಗೆ ಹಾಕತ್ತಿ ಇವಾಗ ಅಂತಂದ್ರೆ ಅಂಬಲ್ರಿ. ಹಂಗ್ರಿ, ನಾವಿದು ರೋಡಿನ ಸಲಿಂದ ಬೆಂಗಳೂರ್ಗೆ ಹೋಗಿ ಬಂದಿದ್ದೇವೆ, ಪಬ್ಲಿಕ್ ಟಿವಿ ಕಡೆ ಎಲ್ಲ ಹಿಂಗೆ ಹಂಗೆ ಮಾಡ್ಸಲ್ರಿ ಅಂತ ಅಂತೇವ್ರಿ ನೋಡ್ರಿ. ಹಂಗಂತ ಹೇಳ್ತೀಯ? ಓಹೋ, ಬಂತು ಬಿಡು ಕೇಳಿಗೆ ಪ್ರಾಬ್ಲಮ್. ಈಗ ಹಂಗ ಬೆಸ್ಟ್ ಆತ ನಿಮ್ ನನ್ನ ಖುಷಿ ಆತ್ ಬಿಡ್ರ. ಬಟ್ ನೀನು ಯಾವಾಗ ಪ್ರೊಟೆಸ್ಟ್ ಮಾಡ್ಬೇಕಲ್ಲ, ಈಗ ನಾವು ಒಂದು ತಿಂಗಳವ್ರಿಗೆ ಮಾಡ್ಕೊಡದೆ ಇದ್ರೆ ಇಲ್ಲಿ ಬರಂಗಿಲ್ಲ. ಅಲ್ಲಿ ಬಂದು ಧರ್ಣ ಸ್ಟಾರ್ಟ್ ಮಾಡೋಣ ಸುಮ್ಮನಿರು. ಅದು ಹೆಂಗೆ ಮಾಡೋಂಗಿಲ್ಲ ನೋಡೋಣ. ಆಗ ಆಗ ನೀನು ಊರ್ನವ್ರಿಗೆಲ್ಲ ಹೇಳ್ಬಿಡು ಅಷ್ಟೆ, ಓಟಾಕ್ಬೇಡ್ರಿ ಅಂತ. ಮೋಸ ಮಾಡೋರು ದಗಾಕೋರು ಅಂತವ್ರಿಗೆಲ್ಲ ಓಟಾಕೋದು ಬೇಡ ಅಂತ ಹೇಳ್ಬಿಡು. ಅಷ್ಟು ಮಾಡೋಣ. ಟಾಯ್ಲೆಟ್ ಬೇರೆಯವ್ರ ಕೈಲಿ ಕಟ್ಸೋಣ, ಅವ್ರ ಕೈಲಿ ಕಟ್ಸೋದು ಬೇಡ. ನಾವು ನಮ್ಗೆ ಇಷ್ಟ ಇಲ್ದವ್ರ ಕೈಲಿ ನಾವೇ ಕಟ್ಸೋಣ. ಏನು ಕೆಲಸ ಮಾಡಿಲ್ಲ ಏನಲ್ಲಿ? ನೀವು ಸ್ಕೂಲ್ನವ್ರು ಕೇಳಿಲ್ಲ ಏನಾದ್ರು? ಮತ್ತು ಎಲ್ಲ ಅಲ್ರಿ, ನಿಮ್ಮ ಶಾಸಕರು ಕೊಟ್ಟು ಟಾಯ್ಲೆಟ್ ಕಟ್ಸಕ್ಕೆ ಯೋಗ್ಯತೆ ಇಲ್ಲದೆ ಇನ್ನೇನು ರೀ ಕಟ್ತಾರೆ? ನಾವು ಇಸ್ರು ರೋಡ್ ಕಟ್ತಾರ? ಇನ್ನೇನು ಕಟ್ತಾರೆ ಆಯ್ತು, ಇನ್ನು 2 ತಿಂಗಳು 6 ತಿಂಗಳು ಮುಗಿದೆ ಹೋದ ಸರ್. ಏನಾರು ಬಟ್ ನಮ್ದು ರೋಡ್ ಟ್ಯಾಗ್ ನೋಡಿದ್ರೆ ಭಾಳ ಪರೇಷಾನ್ ಸರ್. ಸರ್, ಒಂದೊಂದು ಗಾಡಿಗಳು ಹೊಳ್ಕೊಂಬಿಡ ಸರ್. ಮಕ್ಕಳಿಗೆ ಕಾಲೇಜ್ಗೆ ಹೋಗ್ಲಕ್ಕ ರೋಡ್ ಇಲ್ಲ ಸರ್ ನಮಗೆ. ಆ ರೋಡ್ ನೋಡಿದ್ರೆ ಟೋಟಲಿ ಇಲ್ಲ ಸರ್. ಬಸ್ ಬಿ ಇಲ್ಲ ರೀ. ಬಸ್ ಇಲ್ಲ? ಬಸ್ ಇಲ್ಲ ಸರ್. 10 ವರ್ಷ ಆಯ್ತು ರೋಡ್ ಆಗಿ. ನಿಮ್ಮ ಸ್ಕೂಲ್ ನಮ್ದೇನ ಹಳ್ಳಿ ಹಳ್ಳಿ ಊರು ಬಂಡಪ್ಪ ಅವಾಗ ರೋಡ್ ಆದ್ಮೇಲೆ ಇವಾಗಂತೂ ಇನ್ನೂ ಯಾರು ಮಾಡಿಲ್ಲ. ಬಂಡಪ್ಪನ ಸೋಲ್ಸಿದ್ರಲ್ಲ ಅದೇ ಎಲ್ಲ ಜನಗಳೆಲ್ಲ ನೋಟು ನೋಡ್ತೀನಿ ಕೇಳಿ. ಮತ್ತೀಗ ಅದೇ ಒಣ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಅದೇ ಕೇಳ್ತಾ ಇದ್ದೀನಿ ಸರ್. ಅಲ್ಲಿ ಮಣ್ಣಿದ್ರೆ ತಿನ್ನ ಕೇಳಿ, ಅದನ್ನ ಅದೇ ಕಟ್ಟೆಗೆ ಹಾಕೊಂಡು ತಿನ್ನ ಕೇಳಿ ಹಂಗಾರೆ. ಅದೇ ಸೀರೆ 100 ರೂಪಾಯಿ, ಸೀರೆ 100 ರೂಪಾಯಿ ನೋಡಿ ಮಂದಿ ಮೋಸ ಮಾಡಿ 1,000 ರೂಪಾಯಿ ನೋಟ್ ಕೊಟ್ಟು ಎಲ್ಲ ಮಂದಿ ಮೋಸ ಮಾಡಿ ಹೋದ್ರು ಸರ್. 3 ಕಿಲೋಮೀಟರ್ ಅದ ಸರ್ ನಮ್ಮ ಊರು. ಈ ಕಡೆ ಕಂಪ್ಟಣ 6 ಕಿಲೋಮೀಟರ್, ಟೋಟಲ್ 9 ಕಿಲೋಮೀಟರ್ ಸರ್. ನಮ್ಮ ಹುಡುಗ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮರಿಗೆ ಹೋಗ್ಲಾಕ್ ಸರ್, ಕಾಲೇಜ್ ಹೋಗ್ಲಾಕ್ ಬಸ್ ಇಲ್ಲ ಸರ್, ಒಂದು ಗಾಡಿ ಇಲ್ಲ ಸರ್. ಎಷ್ಟು ಮಕ್ಕಳು ಹೋಗ್ತಾವ? ಮಿನಿಮಮ್ ಇಲ್ಲ ಅಂದ್ರೆ 100 ಹುಡುಗರು ಹೋಗ್ತಾರೆ ಮುಂಜಾನೆ. ಮುಂಜಾನೆ ಸರ್. ಅದು ಎಷ್ಟು ಕಿಲೋಮೀಟರ್ ಐತಿ? 3 ಕಿಲೋಮೀಟರ್ ಸರ್. ಮೇನ್ ರೋಡ್ ಬಿಡ್ರ ಬಿದರ್ ಡಿಪೋನವ್ರಗ ಅಲ್ಲಿ ಆಗ್ತದೆ ಅಂತಂದ್ರೆ ಪಾಪ ಕೆ ಎಸ್ ಆರ್ ಟಿ ಸಿ ಅವ್ರು ಒಳ್ಳೆ ಮಂದಿ ಇದ್ದಾರೆ ಅವ್ರು. ನಾನು ಇಷ್ಟು ಬಾರಿ ಇಷ್ಟು ಸರಿ ಕೇಳದಾಗ್ಲೂ ಅವ್ರು ಒಂದ್ ಸರಿನು ಇಲ್ಲ ಅಂದಿಲ್ಲ. ಅವ್ರು ಯಾವಾಗ್ಲೂ ಮಾಡ್ಕೊಟ್ಟಾರ ನನಗೆ. ನಾ ಒಮ್ಮೆ ಕೇಳ್ತೀನಿ ಅವ್ರು, ಅಲ್ಲಿ ಏನಾರು ಬಸ್ ಹೋಗ್ಲಿಕ್ಕೆ ಆಗ್ತದೇನಪ್ಪ, ಚೋಟೆ ಪೋಟೆ ಹೆಂಗಾರು ಅಡ್ಜಸ್ಟ್ ಮಾಡಿ ಆಗ್ತದೆ ಅಂದ್ರೆ ಮುಂಜಾನೆ ಒಂದು ಬಸ್ಸು ಸಂಜೆ ಒಂದು ಬಸ್ ಕಳ್ಸಕ್ಕೆ ಆಗ್ತದ ನೋಡ್ರಿ. ಟಾಯ್ಲೆಟ್ ಮಾತ್ರ ಕಟ್ಸದ ನಮ್ಗೆ ರೋಡ್ ಸಂಬಂಧವಿಲ್ಲ. ರೋಡ್ ಬೇಕು ಅಂದ್ರೆ ನೀವು ಓಟ್ ಹಾಕಿದ ಕೇಳಿ ಹೋಗಿ ಕೇಳಕಳ್ರಿ, ನನ್ನ ಹತ್ರಕ್ಕೆ ಯಾಕೆ ಬರ್ತೀರಿ? ಏನ್ ನಾನ ಎಮ್ಎಲ್ಎ ನಿಮ್ಗೆ ಸರ್? ಕೇಣಿ ಅವ್ರ ಬಳಿ ಹೋಗಿದ್ರೆ ಸರಿ ಹೋಗಿ ಯಾಕೆ ಗೆಲ್ಸಿದ್ರಿ? ಅನುಭವಿಸಿ ಬರ್ತದಲ್ಲ ಬಂದಾಗ ಪಾಠ ಕಲಿಸ್ದೆ. ನಿಮ್ ಕ್ಷೇತ್ರ ಜನ ಯಾರ್ಯಾರಿ ಪ್ರೋಗ್ರಾಮ್ ನೀವು ಆ ಏರಿಯಾನಲ್ಲೆಲ್ಲ ಕವರ್ ಮಾಡ್ರಿ. ಈಗ ಮೊಬೈಲ್ಗಳಲ್ಲಿ ಹೋಗಿ ಹಾಕ್ರಿ. ಈ ವಾರದಲ್ಲಿ ಬರ್ತೈತೆ ನೋಡ್ರಿ ಪಬ್ಲಿಕ್ ಟಿವಿ ಆಗಿ ನಮ್ಮ ಎಂಎಲ್ಎ ಮಾಡಿರೋ ಗನಂದಾರಿ ಕೆಲಸ ಈಗ ಹೇಳ್ತಾ ಅವ್ರು ನೋಡಲಿ ಅಂತ ಕೇಳ್ರಿ. ಕೇಳಿ 9 ತಿಂಗಳು ಆದ್ಮೇಲೆ ಕೆಡವ್ರಿ ಅವ್ರನ್ನ ಕೆಡವ್ರಿ ಅವ್ರನ್ನ ಹೇಳ್ತೀನಿ ಕೆಳಕ್ಕೆ. ಮಕ್ಕಳಿಗಿರೋ ಬುದ್ಧಿ ನಿಮ್ಗೆ ದೊಡ್ಡವ್ರಿಗಿಲ್ಲ. ಪಪ್ಪ ಮಮ್ಮಿಗೆ ಹೇಳ್ತೀನಿ ರೋಡ್ ಹಾಕ್ತಿದ್ರೆ ಓಟ್ ಹಾಕ್ಬೇಡ ಅಂತ ಹೇಳೋ ಬುದ್ಧಿ ಇದೆ ನಿಮ್ಗಿಲ್ಲ. ಬುದ್ಧಿ ಅಂತಂದ್ರ ಆ ಕ್ಷೇತ್ರ ಜನದೊಳಗೆ ತಲೆ ಬ್ರೈನ್ ಆಯ್ತಾ, ಸಗಣಿ ಆಯ್ತಾ? ಈಗ ಅದು ಮೊದಲೇ ಕೆಟ್ಟ ಹೋಗೋದು ಕೆಟ್ಟ ದುಡ್ಡು ಬಂದ ಜಾತಿ ನೋಡು ಸರ್, ದುಡ್ಡು ನೋಡು ಜಾತಿ ನೋಡು ದುಡ್ಡು ನೋಡು ಹೋಗಿ ಸರ್. ಎಲ್ಲ ದುಡ್ಡು ಇತ್ತು ಸರ್ ಪೈಲೆ ಆತ ನೋಡ ವಾಪಸ್ ತಕೊಂಡಿದ್ದಾರೆ ಸರ್. ಈಗ 9 ತಿಂಗಳು ಆಯ್ತಲ್ಲ ಪೂರ ವಾಪಸ್ ತಕೊಂಡು 9 ತಿಂಗಳು ಆಯ್ತಲ್ಲ ಈಗ ಸರ್. 9 ತಿಂಗಳಾಗ ಆ ಕಾನ್ಸ್ಟಿಟ್ಯೂನ್ಸಿ ಜನ ಅದೇನ್ ಕಡಿತೀರಿ ಅಂತ ನಾನು ನೋಡ್ತೀನಿ. ನಾನು ನೋಡ್ಬಿಡ್ತೀನಿ ಸರಿ ಎಲೆಕ್ಷನ್ ನಡೆದಾಗ. ಕೆಡವು ಬಂದ್ರೆ ಮರ್ಯಾದೆಯಿಂದ ಇನ್ನೊಂದ್ಸರಿ ನಮ್ಮ ಆಫೀಸ್ ಒಳಗೆ ಬರ್ರಿ, ಇದ್ರೆ ಬರಬೇಡ್ರಿ. ನೀವು ಮಕ್ಕಳದ್ದು ಟಾಯ್ಲೆಟ್ ಕೆಲಸ ನಂದು, ನಾ ಮಾಡಿಸ್ಕೊತೀನಿ ಅದನ್ನ. ಬೇರೆ ಮಾಡಿಸ್ತೀನಿ ಬಿಡ್ರೆ ಆತಲ್ಲ ಸರ್. ಹೈಸ್ಕೂಲ್ ಹೈಸ್ಕೂಲ್ ಬಿ ಮಾಡ್ತೀರಿ? ಅದಾಗಲ್ಲ, ಮಾಡಂಗಿಲ್ಲ. ಸತಿಕ್ಕಾಗಲ್ಲ, ಫಸ್ಟ್ ಟಾಯ್ಲೆಟ್ ಕಟ್ಸೋದು ನೋಡು, ಆಮೇಲೆ ಹೈಸ್ಕೂಲ್ ನೋಡೋಣ. ಹಾಂ, ಫಸ್ಟ್ ಅದು ನೋಡ ಆತ. ಇನ್ನೋಗ ಏನ್ ಹೇಳ್ಬೇಕು ಈಗ? ರೋಡ್ ಮಾಡದೇ ಇದ್ರೆ ಹಾಕಂಗಿಲ್ಲ. ರೋಡ್ ಮಾಡದೇ ಇರೋರನ್ನ ಕೆಡವು ಬೇಕು. ಇದು ಯಾರು ನಿಂಗೆ ಹೇಳ್ಕೊಟ್ಟವರು? ಪಬ್ಲಿಕ್ ಟಿವಿಯಾಗಿ ಹೇಳ್ಕೊಟ್ರು ನನಗೆ ಅಂತ ಹೇಳ. ಏ ಈ ಚೋಟು ಇದೆಯಾ ಮೆಣಸಿನ್ಕಾಯಿ ನೀನು ನೀನು ಬಂದು ನಮಗೆ ಹೇಳ್ತಿ ಏನಂದ್ರೆ ನನಗೇನು ಹೇಳ್ತಿ? ಅಲ್ಲೋಗಿ ಕೇಳು ಬೆಂಗಳೂರಿನಾಗ ಅಂತ ಹೇಳ. ನನ್ನ ಹತ್ರ ಕಳಿಸು, ನಾ ಹೇಳಿ ಕಳಿಸ್ತೀನಿ. ನೀವೇನಾದ್ರು ಹಾಕಿದ್ರೆ ಓಟ್ ನಿಮಗೆ ಮಾನ ಮರ್ಯಾದೆ ಏನು ಇಲ್ವಂತೆ ಅಂತ ಯಾರು ಹೇಳಾರ? ಪಬ್ಲಿಕ್ ಟಿವಿ ಹಂಗೇಳ ಹೇಳ್ತೀನಿ ಗೊತ್ತಾಯ್ತ ಈಗ ನಿನಗೆ. ಅಷ್ಟೋಗಿ ಹೇಳಬೇಕು ನೀನು. ನೀವು ಓಟ್ ಹಾಕಿ ಗೆಲ್ಸಿದ್ರಲ್ಲ
ಕಾಸು ಇಸ್ಕೊಂಡು ಅಥವಾ ಜಾತಿ ನೋಡ್ಕೊಂಡು ಹಾಕಿದ್ರಲ್ಲ ಈಗ ರೋಡ್ ಆಗಿಲ್ವಲ್ಲ, ನಿಮಗೆ ಮಾನ ಮರ್ಯಾದೆ ಒಂದು ಇಲ್ಲವಂತೆ ಅಂತ ನನಗೆ ಹೇಳಾರ ಅಂತ ಹೇಳ ಅವ್ರಿಗೆ. ನೀನೇನು ನಮಗೆ ಹೇಳೋದು ಅಂತಂದ್ರೆ ಏನು ಹೇಳ್ತೀಯ? ಹಂಗೆ ಹೇಳ, ಮಿಕ್ಕಿದ್ ನೋಡ್ಕೊಳ್ಳೋಣ ಆಮೇಲೆ ಆತಲ್ಲ. ಟಾಯ್ಲೆಟ್ ನಂಗೆ ಬಿಡ್ಬಿಡು, ನಾ ಮಾಡಿಸ್ಕೊಡ್ತೀನಿ ಅದನ್ನು. ಅಕಸ್ಮಾತ್ ನಿಮ್ಮ ಜಡ್ ಪಿ ಪ್ರೆಸಿಡೆಂಟ್ ಮಾಡಿಸ್ತಿದ್ರೆ ನಾನೇ ಮಾಡಿಸ್ತೀನಿ, ತಲೆ ಕೆಡಿಸ್ಕೊಬೇಡ. ನಂಗೆ ಮಂದಿ ಅಲ್ಲಿ ಬೇಜಾನ್ ಫ್ರೆಂಡ್ಗಳಿದ್ದಾರೆ, ಅವ್ರು ಹೇಳಿ ನಾ ಮಾಡಿಸ್ತೀನಿ ಸುಮ್ಮನೆ. ಹಾಂ, ರೋಡ್ ನಾವು ಮಾಡಿಸಂಗಿಲ್ಲ. ರೋಡ್ ಕೇಳಿದ್ರೆ ಏನು ಹೇಳ್ಬೇಕು ಜನಕ್ಕೆ? ಯಾರನ್ನ ಕೇಳ್ಬೇಕು ಅವರು? ಯಾರನ್ನ ಆಯ್ಕೆ ಮಾಡಿದ್ರೆ ಅವ್ರನ್ನ ಕೇಳ್ರಿ ಅಂತ ಹೇಳಿ ಆತಾ. ಟಾಯ್ಲೆಟ್ ನಮಗೆ ಬೇಕಾಗಿತ್ತು ಸ್ಕೂಲ್ಗೆ ಹೋಗೋಕ್ಕೆ, ನಾವು ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊಂಡು ಬಂದಿದ್ದೀವಿ. ನಿಮಗೆ ತಾಕತ್ತಿದ್ರೆ ನೀವು ಬೆಂಗಳೂರಿನಲ್ಲಿ ಆಮೇಲೆ ಹಿಡ್ಕೊಂಡು ಹೋಗಿ ಮಾಡಿಸ್ಕೊಂಬರ್ರಿ ಅಂತೇಳಿ. ಕೈಗೆ ಸಿಕ್ಕಿದ್ರೆ ಅವ್ರು ಇಲ್ದಿದ್ರೆ ಅವಾಗವಾಗ ಅಮೇರಿಕಲ್ಲಿ ಇರ್ತಾರೆ, ನಿಮ್ಗೆ ಕೇಳಿ ರೊಕ್ಕ ಇದ್ರೆ ಅಮೇರಿಕಕ್ಕೆ ಹೋಗಿ ಮಾಡಿಸ್ಕೊಂಬನ್ನಿ ಅಂತೇಳಿ. ಹಂಗೆ ಹೇಳ್ತೀಯ? ಏನಂತ ಹೇಳ್ತೀಯ? ನಿಮ್ಮಲ್ಲಿ ರೊಕ್ಕ ಇದ್ರೆ ಅಮೇರಿಕಕ್ಕೆ ಕರೆಕ್ಟಾಗಿ ಹೇಳ್ದ ಬಿಡೋದು. ಇದು ಕೊಡಮ್ಮ ನಿನ್ನ ಕೈ, ನಾನು ಬೆಸ್ಟ್ ಕಡ ನೀನು ನೀನು ಆಗ್ತಿ ಮುಂದೆ ಹೋಯ್ತೀಯ ಬಿಡೋದು ಗ್ಯಾರಂಟಿ. ಹಾಂ, ಚೆನ್ನಾಗಿ ಓದು ನೀನು ಆತ. ಅಷ್ಟು ಮಾಡ್ತಿ, ಮಾಡ್ಸಣ್ರಿ. ಹಾಂ, ಓಕೆ. ಮಾಡಿಸೋ ಜವಾಬ್ದಾರಿ ಹೈಸ್ಕೂಲ್ ಅಂದ್ರೆ ಸರ್ ನಾನು ಹಾಕ್ತಾರೆ ಬಂದಿರೋದು ನೀವು ಆ ಕಾರ್ಯಕ್ಕೆ ಅದಾಗತ್ತೆ. ತಲೆ ಕೆಡಿಸ್ಕೋ, ಆಯ್ತಲ್ಲ.